ನಾವು ಅನ್ಕೊಂಡ್ರೆ ಮಾಡೋಣ. ಲೋಕಸಭಾ ಚುನಾವಣೆಯ ಸೋಲು ಮತ್ತು ವಿಧಾನ ಪರಿಷತ್ತು, ಈ ವಿಧಾನ ಪರಿಷತ್ತಲ್ಲಿ ನಾವೇನು ಮೊದಲೇ ಗೆಲ್ತೀವಿ ಅಂತ ನಾವೇನು ಹೇಳಿರಲಿಲ್ಲ. ಕಷ್ಟ ಇದೆ ಅಂತ ಗೊತ್ತಿತ್ತು. ಲೋಕಸಭೆನೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅಂತ ಏನು ಹೇಳಿರಲಿಲ್ಲ. ಆದರೆ ನಮಗೂ ಅವ್ರಿಗೂ ಅಂತರ ಕಮ್ಮಿ ಆಗಿದೆ. ಹಿಂದೆ ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 280,000 ಹೆಚ್ಚು ಕಡಿಮೆ ಅಂತರ ಇತ್ತು, ಈಗ 140,000 ಸೊ ಅಂತರ ಕಮ್ಮಿ ಆಗಿದೆ. ಅದು ಒಂದು ಬೆಳವಣಿಗೆ. ಆದರೂ ನಮಗೇನು ಇಲ್ಲಿಂದ ನಾವು 100 ಗೆಲ್ತೀವಿ ಅಂತ ನಾವೇನು ಹೇಳಿರಲಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಕರಾವಳಿ ಪ್ರದೇಶದಲ್ಲಿ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತ. ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಅಥವಾ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು. ಆದ್ರಿಂದ ಆದರೆ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಇನ್ನೂ ನಾವು ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಮತ್ತು ನಮ್ಮ ಜನರಿಗೆ ನಮ್ಮ ಕೆಲಸಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಕಡೆ ಅವರ ಓಲೈಸುವಂಥ ಕೆಲಸ ಮಾಡಬೇಕು. ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಕೂಡ ಒಳ್ಳೆ ಅಭ್ಯರ್ಥಿನೇ, ಅದರ ಬಗ್ಗೆ ಪದ್ಮರಾಜು ಒಳ್ಳೆ ಅಭ್ಯರ್ಥಿನೇ, ಅವರು ಕೂಡ ಶ್ರಮ ಪಟ್ಟಿದ್ದಾರೆ. ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಇದ್ದೇ ಇರ್ತದೆ. ಅದನ್ನು ಒಂದು ರಿಸಲ್ಟ್ ಬಂದಿದ ತಕ್ಷಣವೇ ನಾವೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ಅಂತಲೂ ಕೂಡ ತಿಳ್ಕೊಬಾರ್ದು. ಗೆದ್ದಿದ ತಕ್ಷಣವೇ ನಾವೆಲ್ಲ ಗಳಿಸಿದ್ದೀವಿ ಅಂತ ಕೂಡ ತಿಳ್ಕೊಬಾರ್ದು. ಅದಕ್ಕೇನೆ ಇವತ್ತು ಕೇಂದ್ರದಲ್ಲಿ ಮೋದಿ ಅವರಿಗೆ ಪಾಠ ಕಲಿಸಿರೋದು ಅಲ್ವಾ. ಅವರು ನಾವು ಸರ್ವಾಧಿಕಾರಿಯ ರೀತಿಯಲ್ಲಿ ಹೋಗ್ತೀವಿ ಅಂತ ಹೇಳಿದರು. ಇವಾಗ ಕಡಿವಾಣ ಹಾಕಿದೆ. ಇನ್ನು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ದೇಶ ದೊಡ್ಡ ದೇಶ. ಈ ಫಲಿತಾಂಶ ಪ್ರಜಾಪ್ರಭುತ್ವ ಉಳಿಸುವಂಥ ಫಲಿತಾಂಶ ದೇಶ ಕೊಟ್ಟಿದೆ. ಜನರು ಬಹಳ ಬುದ್ಧಿವಂತಿಕೆಯಿಂದ ಒಂದು ಅವರು ಏನು ಒಂದು ಎಲ್ಲರನ್ನು ಕೂಡ ಧಿಕ್ಕರಿಸಿ ನಾನೇ ಭಗವಂತನ ಸುಪುತ್ರ ಅಂತ ಅವರೇ ಹೇಳ್ಕೊಂಬಿಟ್ಟಿದ್ರು. ನಾನು ಭಗವಂತನ ಮಗ ಅಂತ ಹೇಳ್ಕೊಂಬಿಟ್ಟು ನಾನೇ ಭಗವಂತ ಅಂತ ಆಗೋಗಿದ್ರು. ಯಾರು ನಮ್ಮ ಪ್ರಧಾನಿ. ಈಗ ಅವರು ಸಾಮಾನ್ಯ ಮನುಷ್ಯರಾಗಿದ್ದಾರೆ. ಎಲ್ರಿಗೂ ಕೂಡ ತಗ್ಗಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದು ನಮ್ಮ ದೇಶಕ್ಕೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದಾಗಿದೆ, ನಮ್ಮ ವ್ಯವಸ್ಥೆಗೆ ಒಳ್ಳೆಯದಾಗಿದೆ. ಅದರಿಂದ ಮುಂದೆ ಏನೇನಾಗುತ್ತೆ ನೋಡೋಣ. ಆದರೆ ಕಾಂಗ್ರೆಸ್ಸನ್ನು ನಾವು ನಿರ್ಣಾಮ ಮಾಡ್ತೀವಿ, ನಮ್ಮ ರಾಹುಲ್ ಗಾಂಧಿಯವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಎಲ್ಲ ವರ್ತಿಸಿದ್ರು. ಎಲ್ಲ ಮಾಧ್ಯಮದವರು ಕೂಡ BJP ಸ್ಪೋಕ್ಸ್ ಪರ್ಸನ್ಸೇ ಆಗಿದ್ದರು ಈ ದೇಶದಲ್ಲಿ, ಎಲ್ಲ ಮಾಧ್ಯಮದವರು ಅಲ್ವಾ. ಅವರು ಯಾವ ರೀತಿಯಾಗಿ ಮೋದಿ ಇಂಟರ್ವ್ಯೂಗಳನ್ನ ನೋಡಿದ್ವಲ್ಲ, ಯಾವ ಥರ ಪ್ರಶ್ನೆಗಳು ಕೇಳ್ತಾ ಇದ್ರು ಅಂತ. ಮೋದಿಯವರು ಮಾಧ್ಯಮದವ್ರ ಅವರನ್ನೇ ಆ ಇಂಟರ್ವ್ಯೂಲ್ಲೇ ಮೋದಿಯವರು ಮಾಧ್ಯಮದವ್ರನ್ನ ತೆಗಳ್ತಾ ಇದ್ರು. ಏ ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಬುಸ್ದಿಲ್ಲ ಅಂತಲೇ ಕರೆದ್ರು. ಆದರೂ ಮಾಧ್ಯಮದವ್ರು ಏನು ಹೇಳಿಲ್ಲ ಅವ್ರಿಗೆ ಅಲ್ವಾ. ಸೊ ನಾವು ಎಲ್ಲ ಎದುರಿಸಿ 100 ಬಂದಿದ್ದೀವಿ. ಈಗ ಕಾಂಗ್ರೆಸ್ಸು ಮತ್ತೆ ನಿಂತಿದೆ ದೇಶದಲ್ಲಿ. ಒಂದು ಒಳ್ಳೆಯ ವಿರೋಧ ಪಕ್ಷವಾಗಿ ಖಂಡಿತವಾಗಿ ನಾವು ಕೆಲಸ ಮಾಡ್ತೀವಿ. ಸಾಮಾನ್ಯ ಜನರು, ಬಡ ಜನರು, ಕಾರ್ಮಿಕರು, ಮಹಿಳೆಯರು, ಎಲ್ಲ ಬಡವರ್ಗದ ಜನ, ಸಾಮಾನ್ಯ ಜನರ ಪರವಾಗಿ ಧ್ವನಿಯಾಗಿ ನಾವು ಇರ್ತೀವಿ. ಸರಿ, ಈಗ ಸಚಿವರ ಕ್ಷೇತ್ರದಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ, ಅವರ ಬದಲಾವಣೆಗೆ ನೋಡಿ, ಇವೆಲ್ಲ ವಿಶ್ಲೇಷಣೆ ಆಗೇ ಆಗುತ್ತೆ. ಎಲ್ಲೆಲ್ಲಿ ಏನೇನಾಯ್ತು, ಹೇಗಾಯ್ತು, ಪಕ್ಷದ ಹಿತದೃಷ್ಟಿಯಿಂದ ಏನೇನು ಮಾಡಬೇಕು ನಮ್ಮ ವರಿಷ್ಠರು ಮಾಡ್ತಾರೆ. ನಾವು ಕೂಡ ಅದಕ್ಕೆ ತಯಾರಾಗಿದ್ದೀವಿ. ಇಲ್ಲಿ ಯಾರೂ ಅನಿವಾರ್ಯ ಅಲ್ಲ, ಎಲ್ಲರೂ ಮುಖ್ಯನೇ. ಮತ್ತೆ ಯಾರೂ ಅನಿವಾರ್ಯನೂ ಅಲ್ಲ, ಎಲ್ಲರೂ ಒಂದಾಗಿ ಹೋಗಬೇಕಾಗ್ತದೆ. ಪಕ್ಷಕ್ಕೆ ಏನು ಒಳ್ಳೇದಾಗಬೇಕು, ಸರ್ಕಾರ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಏನು ಮಾಡಬೇಕು ಅದು ನಮ್ಮ ವರಿಷ್ಠರು, CM ಅವರು, ಲೀಡರ್ಸ್ ಎಲ್ಲ ಮಾಡ್ತಾರೆ. ನೋಡಿ, ನಮ್ಮ ಕ್ಷೇತ್ರದಲ್ಲಿ ಹಿಂದಿನ ಕೂಡ ಅದೇ ಥರ ಬಂದಿರುವಂಥದ್ದು. ಅಸೆಂಬ್ಲಿ ನಾನು ಗೆದ್ಕೊಂಡು ಬರ್ತಾ ಇದ್ದೆ, ಪಾರ್ಲಿಮೆಂಟಲ್ಲಿ ಬೇರೆ ಥರ ಬರ್ತಾ ಇದೆ. ಬೇರೆ ಬೇರೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಬೇಕಾದಷ್ಟು ಇದೆ, ಯಾಕೆ ಆ ಥರ ಆಗುತ್ತೆ ಅಂದರೆ, ಬಟ್ ಅದೆಲ್ಲ ನಾವು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಅದು ನಮ್ಮ ವಿಚಾರಣೆ ನಮ್ಮ ಆಂತರಿಕ ಚರ್ಚೆ ಮಾಡಿದಾಗ ಹೇಳ್ತೀವಿ. ಯಾಕೆಂದರೆ ಅದೆಲ್ಲ ಓಪನ್ ಆಗಿ ಹೇಳೋಕ್ಕಾಗಲ್ಲ ಯಾಕೆ ಆ ಥರ ಆಗತ್ತೆ ಅಂತ. ಯಾಕೆಂದರೆ ನಮ್ಮ ದೇಶದ ವ್ಯವಸ್ಥೆಗಳ ಥರ ಇದೆ, ಜಾತಿ ಧರ್ಮ ಈ ಆಧಾರದ ಮೇಲೆ ಜನ ವೋಟ್ ಹಾಕ್ತಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರಿಸಲ್ಟ್ ಬರೋದಕ್ಕೆ ಮುಖ್ಯ ಕಾರಣ ಏನು? ಅದು ಒಂದು ಕಾರಣನೇ, ಕೋಮುವಾದ, ಅದು ಒಂದು ಕಾರಣನೇ ಅಲ್ವಾ. ಸೊ ಎಲ್ಲವನ್ನು ಕೂಡ ನಾವು ಅದು ಯಾರಿಗೊಂದು ಮನಸ್ಸು ನೋವಿಸಬಾರ್ದು ನಾವು. ಅಂದರೆ ನಾವೆಲ್ಲರೂ ಜೊತೇಲಿ ತೊಗೊಂಡು ಹೋಗಬೇಕು, ಅದೇ ನಮ್ಮ ಪ್ರಯತ್ನ. ಎಲ್ಲರೂ ಕೂಡ ಸೇರಿಸ್ಕೊಂಡು ತೊಗೊಂಡು ಹೋಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.